ಶಿವಲಿಂಗೇ ಗೌಡರು ಎಲ್ಲ ಈಗ ಹೇಳಾಗಿದೆ ಈಗ ಶಿವಲಿಂಗೇ ಗೌಡರು ಈ ಶಿವಲಿಂಗೇ ಗೌಡರು ಸೆಟ್ಟಿಂಗ್ ವಿದ್ಯುತ್ ಶಕ್ತಿ ವಿದ್ಯುತ್ ಶಕ್ತಿ ಹೇಳಿ ಮುಂದೆ ಇಲ್ಲ ಅಂದ್ರೆ ನಾನು ನೆಕ್ಸ್ಟ್ ಹೋಗ್ಬಿಡ್ತೀನಿ ಆಮೇಲೆ ಅಲ್ಲ ವಿದ್ಯುತ್ ಶಕ್ತಿ ಲೋಡ್ ಸೆಟ್ಟಿಂಗ್ ನೀ ನಿಮ್ ಮೈಕೆ ಆನ್ ಆಗಿಲ್ಲ ನಿಮ್ದು ಮಾತಾಡೋದು ಯಾವ್ದು ರೆಕಾರ್ಡಿಂಗ್ ಹೋಗ್ತಾ ಇಲ್ಲ ಶಿವಲಿಂಗೇ ಗೌಡರು ಹಾಗಾಗೋದಿಲ್ಲ ಕೂತ್ಕೊಳ್ಳಿ ಕೂತ್ಕೊಳ್ಳಿ ನಾನು ಹೇಳ್ತೀನಿ ಹೌದು ಬಹಳ ಇಂಪಾರ್ಟೆಂಟ್ ನನಗೂ ಗೊತ್ತು ಅದಕ್ಕೆ ಶಿವಲಿಂಗೇ ಗೌಡರು ಈಗ ಹೇಳ್ರಿ ಲೋಡ್ ಸೆಟ್ಟಿಂಗ್ ಶಿವಲಿಂಗೇ ಗೌಡರು ಅಲ್ಲ ಯಾರಿಗಾರ ಗೊತ್ತಾಗಬೇಕಲ್ಲ ಅದು ಏನಾದ್ರು ಹೇಳ್ರಿ ನಿಮ್ ಮೈಕ್ ಆನ್ ಇದೆ ನಿಮ್ ಮೈಕ್ ಆನ್ ಇದೆ ಎಲ್ಲರಿಗೂ ಗೊತ್ತಾಗುತ್ತೆ ಹೇಳಿ ಈಗ ಈ ಲೋಡ್ ಸೆಟ್ಟಿಂಗ್ ಬಗ್ಗೆ ಇದ್ದಕ್ಕಿದ್ದಂಗೆ ರಾಜ್ಯದಲ್ಲಿ ಮತ್ತು ನಮ್ಮ ತಾಲೂಕಲ್ಲಿ ನನಗೆ ಗೊತ್ತಿಲ್ಲ ನಾನು ಎರಡು ದಿವಸದಲ್ಲಿ ಊರಿಗೆ ಹೋದಾಗ ನಮ್ಮ ಮನೆ ಹತ್ರ ಜನಗಳು ಲೋಡ್ ಶೆಡ್ಡಿಂಗ್ ಬಗ್ಗೆ ಲೋಡ್ ಶೆಡ್ಡಿಂಗ್ ಬಗ್ಗೆ ಬಂದು ಬಹಳ ಗಲಾಟೆ ಮಾಡಿದ್ರು ಈಗ ಏನಾಗಿದೆ ಈ ರೈತರು ಈ ಕೊರೋನಾದಿಂದ ಹಳ್ಳಿ ಕಡೆ ಜನ ರೈತರು ಎಲ್ಲ ಯಾರ್ಯಾರು ಇಲ್ಲಿ ಕಾರ್ಮಿಕರಿದ್ರು ಅವರೆಲ್ಲ ಬಂದು ತರಕಾರಿ ಬೆಳೀತಾ ಇದ್ದಾರೆ ತರಕಾರಿ ಬೆಳ್ಕೊಂಡು ಬಹಳಷ್ಟು ಜನ ಜೀವನ ಮಾಡ್ತಾ ಇದ್ದಾರೆ ಇದ್ದಕ್ಕಿದ್ದಂಗೆ ಲೋಡ್ ಶೆಡ್ಡಿಂಗ್ ಆಗಿ ತರಕಾರಿ ಬೆಲೆ ಎಲ್ಲ ಒಳಗೋಗ್ತಾ ಇದೆ ಒಂದು ಆಮೇಲೆ ನಮ್ಮ ನನ್ನ ಮಾಹಿತಿ ಪ್ರಕಾರ ಸುಮಾರು 5,000-6,000 ಮನೆಗಳು ಅಲ್ಲಲ್ಲೇ ಕಾಫಿ ಎಸ್ಟೇಟ್ನಲ್ಲಿ ಕಟ್ಕೊಂಡಂಗೆ ನಮ್ಮ ಕಡೆ ಇವಾಗ ಮನೆಗಳನ್ನ ಹೋಗಿ ಹೊಲದ ಹತ್ರನೇ ಕಟ್ಕೊಂಡಿದ್ದಾರೆ ಅವ್ರಿಗೆ ಕುಡಿಯೋಕೆ ನೀರು ಇಲ್ಲ ಆ ಕರೆಂಟನ್ನು ಲೋಡ್ ಶೆಡ್ಡಿಂಗ್ ಮಾಡಿ ತೆಗೆದಾಕ್ತಾ ಇದ್ದಾರೆ ಆದ್ರಿಂದ ನಿರಂತರ ಜ್ಯೋತಿನೂ ಸರಿಯಾಗಿ ಹಾಕ್ತಾ ಇಲ್ಲ ಆದ್ರಿಂದ ನಿರಂತರ ಜ್ಯೋತಿನೂ ಲೋಡ್ ಶೆಡ್ಡಿಂಗ್ ಮಾಡಿದ್ದಾರೆ ಆದ್ರಿಂದ ಈ ಲೋಡ್ ಶೆಡ್ಡಿಂಗ್ ನಿಂದ ರೈತರಿಗೆ 2 hours ಕೊಡ್ತಾ ಇದ್ದದನ್ನ ಈಗ ತೆಗೆದಾಕಿದ್ದಾರೆ 3 hours ಇಲ್ಲ 1 hour ಇಲ್ಲ ಬಹಳ ಕಷ್ಟ ಸಂಕಷ್ಟಕ್ಕೆ ಸಿಕ್ಕಾಕಿದ್ದಾರೆ ಬೆಳೆ ಈ ಬೇಸಿಗೆ ಬೆಳೆನ ಏನೋ 3 ತಿಂಗಳು ಬೆಳೆ ಅಂತ ಹೇಳಿ ಬೆಳಿಲಿಕ್ಕೆ ರೈತರು ಹೊಂಟಿದ್ದಾರೆ ಈ ಸಮಸ್ಯೆ ಎಲ್ಲ ಕ್ಷೇತ್ರದಲ್ಲಿದೆ ಈ ಸಮಸ್ಯೆ ಇವತ್ತು ಎಲ್ಲ ಕಡೆ ಇದೆ ಬಹಳಷ್ಟು ಹೇಳ್ತೀನಿ ತಡ್ರಪ್ಪ ಆಮೇಲೆ ಅಯ್ಯೋ ಶಿವನೇ ಆಮೇಲೆ ನಾನು ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದೆ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ನರು ನನಗೆ ಒಂದು ಮಾಹಿತಿನೇ ಕೊಟ್ಟಿದ್ದಾರೆ ಇಷ್ಟು ಮಿಷನ್ಗಳು ಹಳೆಯವಾಗಿ ಹೋಗಿದ್ದಾವೆ ಅವು ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ ಆ ಕಾರಣದಿಂದ ನಾವು ಅನಿವಾರ್ಯವಾಗಿ ಲೋಡ್ ಶೆಡ್ಡಿಂಗ್ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಅಂತಕ್ಕಂಥ ಪ್ರಶ್ನೆನ ನನ್ನ ಮುಂದೆ ಫೋನ್ ಮುಖಾಂತರ ತಿಳಿಸಿ ಈ ಕಾಪಿಯನ್ನು ಕಳಿಸಿಕೊಟ್ಟಿದ್ದಾರೆ ಆಮೇಲೆ ಸೋಲಾರ್ ಇದ್ದ ಕಡೆ ಬಹುಶಃ ಸೋಲಾರ್ನಿಂದ ತೆಗೆದುಕೊಳ್ತಕ್ಕಂಥ ಗ್ರಿಡ್ನಿಂದ ತೆಗೆದುಕೊಳ್ತಕ್ಕಂಥ ಭಾಗಕ್ಕೆ ಸ್ವಲ್ಪ ಸುಧಾರಿಸಿದೆ ಸೋಲಾರ್ನ ಗ್ರಿಡ್ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಈ ಸಂದರ್ಭ ಇದೆ ನಮ್ಮ ಅರಸೀಕೆರೆ ತಾಲೂಕಿಗೆ 54 MW ಒಂದು ದಿವಸಕ್ಕೆ ಬೇಕು ಇವತ್ತು 21-22 MW ಬಂದರೆ ಪುಣ್ಯ 16-14 ಬಂದಿದೆ ಒಂದ್ ದಿವಸ ಏನ್ ಮಾಡ್ಬೇಕು ಅಂತಕ್ಕಂತ ಪ್ರಶ್ನೆ ಆದ್ರಿಂದ ಮಂತ್ರಿಗಳು ಏಕಕಾಲದಲ್ಲಿ ಇವತ್ತು ಕೋಟ್ಯಾಂತರ ರೂಪಾಯಿ ಬೆಳೆ ಲಾಸ್ ಆಗುತ್ತೆ ಇಡೀ ರಾಜ್ಯದ್ದು ಅಂತ ಹೇಳ್ತಿದ್ದಾರೆ ಸಚಿವರಿಗೆ ಶಿವಲಿಂಗೇಗೌಡರು ಹೇಳಿದ್ರಿ ಇಡೀ ರಾಜ್ಯದಲ್ಲಿ ಅನೇಕ ಶಾಸಕರುಗಳು ಇದನ್ನ ಹೇಳ್ತಾ ಇದ್ದಾರೆ ಇಷ್ಟು ದಿವಸ ಏನ್ ಶಿವಲಿಂಗೇಗೌಡರು ಟ್ರಾನ್ಸ್ಮಿಷನ್ ಆಯ್ತಾಯ್ತು ಸರ್ಕಾರದಿಂದ ಉತ್ತರ ಈಗ ಏಕಕಾಲದಲ್ಲಿ ಎಲ್ಲ ಕಡೆ ಲೋಡ್ ಶೆಡ್ಡಿಂಗ್ ಮಾಡಿದೆ ಹೋಗ್ತಾರೆ ಜನ ಶಿವತ ಬೊಮ್ಮಾಯಿ ಅವರು ರೈತರ ಏನ್ ಮಾಡ್ಬೇಕು ದಯವಿಟ್ಟು ಉತ್ತರ ಹೇಳ್ಬೇಕು ಇದ್ರ ಬಗ್ಗೆ ಸರಿಯಾದ ಉತ್ತರ ಸಿಗಲಿಲ್ಲ ಅಂದ್ರೆ ನಾನು ದಂಡ ಸತ್ಯಾಗ್ರಹ ಕೂರ್ತೀನಿ ಮಾನ್ಯ ಸಭಾಧ್ಯಕ್ಷರೇ ಈ ಲೋಡ್ ಶೆಡ್ಡಿಂಗ್ ಬಗ್ಗೆ ಈಗಾಗಲೇ ಈ ಸದನದಲ್ಲಿ ಪ್ರಸ್ತಾವನೆ ಆಗಿ ತಾವು 1/2 hour ಚರ್ಚೆ ಈಗಾಗಲೇ ಕೊಟ್ಟಿದ್ದೀರಿ ಅದನ್ನು ಕೂಡ ಈಗ ಅಜೆಂಡಾದಲ್ಲಿ ತೆಗೆದುಕೊಂಡಿದೆ ಆ ಸಂದರ್ಭದಲ್ಲಿ ವಿವರವಾದಂಥ ಉತ್ತರವನ್ನು ಕೊಡ್ತೀವಿ ಏನಾಗಿದೆ ಅಂದರೆ ಮಾನ್ಯ ಸಭಾಧ್ಯಕ್ಷರೇ ಈ ಥರ್ಮಲ್ ಪ್ರೊಡಕ್ಷನ್ನಲ್ಲಿ ಸ್ವಲ್ಪ ವ್ಯತ್ಯಯ ಆಗಿರುವಂಥದ್ದು ಸತ್ಯ ಆ ಹಿನ್ನೆಲೆಯಲ್ಲಿ ಅದನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಆದ್ದರಿಂದ ಸಂಪೂರ್ಣವಾಗಿ ಅಧಿಕಾರಿಗಳ ಜೊತೆಗೆ ಎಲ್ಲ ಮಾಹಿತಿಯನ್ನು ತರಿಸಿ ಉತ್ತರವನ್ನು ಕೊಡ್ತೀವಿ ಅಲ್ಲ ಇದನ್ನ ಒಂದು ಕೆಲಸ ಮಾಡೋಣ ಶಿವಲಿಂಗೇಗೌಡರು ಕೂತ್ಕೊಬಿಡ್ರಿ ಒಂದು ನಿಮಿಷ ನೀವು ನಿಂತ್ಕೊಂಡ್ರೆ ಸ್ವಲ್ಪ ಕೂತ್ಕೊಳ್ಳ್ರಿ ಡಾಕ್ಟ್ರೆ
ಕೂತ್ಕೊಳ್ಳಿ ಒಂದು ನಿಮಿಷ ಶಿವಲಿಂಗೇಗೌಡರು ಕೂತ್ಕೊಳ್ಳ್ರಿ. ಈಗ ಇದನ್ನ ಅರ್ಧ ಗಂಟೆಗಳ ಕಾಲದ ಚರ್ಚೆಗೆ ಕುಡಿಯೋ ನೀರಿಂದು ವಿದ್ಯುತ್ ವ್ಯತ್ಯಯ ಇದ್ದು ನಾವು ಅಜೆಂಡಾದಲ್ಲಿ ಇದೆ ಅಂದ್ರೆ ನಾಳೆಗೆ ಇದೆ ಅದು ಇವತ್ತು ಅದು ನಾಳೆಗಿದೆ. ಹಾಗಾಗಿ ಈ ವಿಷಯದ ಬಗ್ಗೆ ಒಂದು ಪ್ರತ್ಯೇಕವಾಗಿ ವಿಶೇಷವಾದ ಚರ್ಚೆ ಮಾಡೋಣ. ಎಲ್ಲರ ಸಮಸ್ಯೆ ಇದೆ, ಇದು ಕುಡಿಯೋ ನೀರಿಂದು ವಿದ್ಯುತ್ತಿನ ಸಮಸ್ಯೆ ಇದು ಒಂದಕ್ಕೊಂದು ರಿಲೇಟೆಡ್ ಇದು. ಹಾಗಾಗಿ ಇದನ್ನು ಪ್ರತ್ಯೇಕ ಚರ್ಚೆ ಮಾಡೋಣ. ಇದು ಶೂನ್ಯ ವೇಳೆ ಆಗಿರೋದ್ರಿಂದ ಇದನ್ನ ಇಲ್ಲಿ ಮುಗಿಸೋಣ. ಕೊನೆ ಶೂನ್ಯ ವೇಳೆ ಬಸವನಗೌಡರು. ಬಸವನಗೌಡರು ಇದೇ ಶೂನ್ಯ ವೇಳೆ ಬಸವನಗೌಡರು ಎರಡು ಗಂಟೆ ಚರ್ಚೆ ಮಾಡಿದ್ರು.